ಅರಸಿಕೆರೆ ವಿಧಾನಸಭಾ ಕ್ಷೇತ್ರ ಎಸ್ ಅರಸಿಕೆರೆ ವಿಧಾನಸಭಾ ಕ್ಷೇತ್ರ ತುಂಬ ರೋಚಕವಾಗಿ ಇದ್ದಂತೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಯಾಕಂದರೆ ಒಂದು ರೀತಿ ಗೊಂದಲ ಜೆ ಡಿ ಎಸ್ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಾಗಿ ಟಿಕೆಟನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ ಯಾಕಂದ್ರೆ ಜೆ ಡಿ ಎಸ್ನ ಗೌಡ್ರು ಈಗ ಜೆ ಡಿ ಎಸ್ನ ಎಮ್ ಎಲ್ ಎ ಆಗಿದ್ದಾರೆ ಜೆ ಡಿ ಎಸ್ನಲ್ಲೇ ಇದ್ದಾರೆ ಬಟ್ ಒಂದು ರೀತಿ ತಟಸ್ಥ ನಿಲುವು ಏನು ಮಾಡಬೇಕು ತನ್ನದೇ ಆದಂಥ ಸ್ವಪ್ರತಿಷ್ಠೆಯನ್ನು ಜಾಸ್ತಿ ಮಾಡಿಕೊಂಡು ಏನೇ ಒಂದು ರೈತರ ಹೋರಾಟ ಆಗಿರ್ಬೋದು ರಾಗಿ ಕಳ್ಳ ಅಂತ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಚೇಡಿಸಿದ್ರು ಹೀಗಾಗಿ ಇತ್ತೀಚೆಗಷ್ಟೇ ಅರಸಿಕೆರೆಯಲ್ಲಿ ದೊಡ್ಡ ಒಂದು ರ್ಯಾಲಿಯನ್ನು ಮಾಡಿ ರೈತರ ಪರ ನಾನು ಅಂದ್ಬಿಟ್ಟು ಅವರೇ ಸ್ವಂತ ವರ್ಚಸ್ಸು ಜೆ ಡಿ ಎಸ್ ಬಾವುಟವನ್ನು ಚಿಹ್ನೆಯನ್ನು ಬಳಸದೆ ರೈತರ ಪರ ನಾನು ಇದ್ದೇನೆ ಅನ್ಬಿಟ್ಟು ದೊಡ್ಡ ಒಂದು ಹೋರಾಟವನ್ನು ಮಾಡಿದ್ರು ರೈತರು ಮಹಿಳೆಯರನ್ನ ಸೇರಿಸ್ಕೊಂಡು ಸೊ ಅಲ್ಲಿಗೆ ಒಂದು ರೀತಿ ಎಲ್ಲಿಗೋಗ್ಬೇಕು ಅನ್ನೋ ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ ಎಲ್ಲರೂ ಕಾಂಗ್ರೆಸ್ಗೆ ಬರಬಹುದು ಶಿವಲಿಂಗ ಗೌಡ್ರು ಅನ್ನೋದನ್ನ ವೇಟ್ ಮಾಡ್ತಾ ಇದ್ದಾರೆ ಹೀಗಾಗಿ ನೋಡಬೇಕು ಕಾಂಗ್ರೆಸ್ನಲ್ಲೂ ಯಾರು ಕ್ಯಾಂಡಿಡೇಟ್ ಅನ್ನೋ ಸ್ಪಷ್ಟವಾಗಿಲ್ಲ ಜೆ ಡಿ ಎಸ್ನಲ್ಲಿ ಇರ್ತಾರ ಇರಲ್ವಾ ಆ ಒಂದು ಗೊಂದಲ ಇದೆ ಹೀಗಾಗಿ ಜೆ ಡಿ ಎಸ್ನಿಂದ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಲ್ಲ ಇನ್ನು ಬಿ ಜೆ ಪಿಯಿಂದ ಎನ್ ಆರ್ ಸಂತೋಷ್ ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ರಾಜಕೀಯ ಕಾರ್ಯದರ್ಶಿ ಆಗಿದ್ರು ಸೊ ಎನ್ ಆರ್ ಸಂತೋಷ್ ಅವರು ಕಳೆದ ಎರಡು ವರ್ಷಗಳಿಂದ ಹೋಗಿ ನಾನು ಅಲ್ಲಿ ನಾನೇ ಟಿಕೆಟ್ ಆಕಾಂಕ್ಷಿ ಅಂದ್ಬಿಟ್ಟು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಹೀಗಾಗಿ ಕೆಲವೊಂದಿಷ್ಟು ಎಲ್ಲ ಹಳ್ಳಿಗಳಿಗೆ ಎಲ್ಲ ಹೋಬಳಿಗಳಿಗೆ ಮಟ್ಟದಲ್ಲಿ ಹೋಗಿ ಸಭೆ ಸಮಾರಂಭವನ್ನು ಮಾಡಿ ಸ್ವಲ್ಪ ಪಕ್ಷ ಸಂಘಟನೆಯನ್ನು ಜೋರಾಗಿ ಮಾಡ್ತಾ ಇದ್ದಾರೆ ಎನ್ ಆರ್ ಸಂತೋಷ್ ಬಿ ಜೆ ಪಿಯಿಂದ ಸದ್ಯಕ್ಕೆ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ ಎಸ್ ಇದಾರೆ ಸಂತೋಷ್ ಅಭ್ಯರ್ಥಿ ಆಕಾಂಕ್ಷಿ ಫಿಕ್ಸ್ ಬಿಜೆಪಿ ಬಿಜೆಪಿ ಕ್ಯಾಂಡಿಡೇಟ್ ಶಿವಲಿಂಗೇಗೌಡರು ಕಾಂಗ್ರೆಸ್ ಹೋಗ್ತಾರಂತೆ ಹೋಗ್ತಾರೆ ಅವರೇ ಕ್ಯಾಂಡಿಡೇಟ್ ಆಗ್ಲಿ ಇನ್ನು ಅಧಿಕೃತವಾಗಿ ನೀವು ಮತ್ತೆ ಆಗ್ಬೋದು ಯಾಕಂದ್ರೆ ಲಾಸ್ಟ್ ಈಗ ಪ್ರಕಾರ ಎಂಗೇಜ್ಮೆಂಟ್ ಆಗಿದೆ ಕಿತ್ತೋಗ್ಬಿಡ್ತದೆ ಒಂದು ವಾರ ಏನೂ ಆಗಿಲ್ಲ ಅಂತ ಹೌದು ಒಂದು ವಾರದಿಂದ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಒಂದು ಏನೋ ಹಿಂದಿನ ಭಾಗದಿಂದ ನಡೀತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಏನು ಯಾವುದೋ ಒಂದು ಪಕ್ಷದ್ದು ಏನು ಬಳ್ಸಿಲ್ಲ ಪೂರ್ತಿ ಕಾಂಗ್ರೆಸ್ ಬಳಸಿಲ್ಲ ಜೆಡಿಎಸ್ ಬಳಸಿಲ್ಲ ತಾನು ನನ್ ಶಕ್ತಿ ಎಷ್ಟಿದೆ ಅನ್ಬಿಟ್ಟು ತೋರಿಸಿದಾರೆ ಬಲ ಪ್ರದರ್ಶನ ಮಾಡಿದಾರೆ ಎಷ್ಟಿತ್ತು ಒಂದು ಇಪ್ಪತ್ ಜನ ಸೇರ್ಸಿದ್ರಂತೆ ಫುಲ್ ಎಲ್ಲ ರೈತರೆಲ್ಲ ಸೇರ್ಸ್ಕೊಂಡು ದೊಡ್ಡ ದೊಡ್ಡ ಮೊದಲ ಕಾರ್ಯಕ್ರಮ ಮಾಡಿದ್ದಾರೆ ಹಾಗಾಗಿ ಶಿವಲಿಂಗೇ ಗೌಡರು ನಡೆ ಏನು ಅನ್ನೋದು ಎರಡು ಲಕ್ಷದ ಚಿಲ್ಲರೆ ಮತದಾರರೆಲ್ಲ ಬೀದಿಗೆ ಬೀದಿಗ್ ಬರಲ್ಲ ಹ್ಮ್ ಹೌದು ಎಂತ ದೊಡ್ಡ ನಾಯಕ ಆದ್ರೂ ಹತ್ ಸಾವಿರ ಇಪ್ಪತ್ತ್ ಸಾವಿರ ಮೂರ್ ಸಾವಿರ ಇನ್ನ ಐವತ್ತರ ವರ್ಷ ಅಟ್ಬೇಕು ಅಂದ್ರೆ ಅಕ್ಕ ಪಕ್ಕದಲ್ಲಿ ಕರ್ಕೊಂಡು ಕರ್ಕೊಂಡು ಈ ಇಪ್ಪತ್ ಸಾವಿರ ಸೇರ್ಸಿದ ಶಿವಲಿಂಗೇಗೌಡರು ಚುನಾವಣೆಯನ್ನ ಗೆಲ್ತಾ ಬಂದಿದ್ದಾರೆ ಅವರು ಜೆಡಿಎಸ್ ಇಂದ ನಿಂತು ಸೋತಾಗ ಅವತ್ತು ಕುಮಾರಸ್ವಾಮಿ ಅವರು ಸಿಎಂ ಆದಾಗ ರಾಮನಗರ ಕರೆದವ್ರಿಗೆ ಗುತ್ತಿಗೆ ಕೆಲಸ ಕೊಟ್ಟು ಅವ್ರಿಗೆ ಹಣಕಾಸನ್ನು ಸ್ವಚ್ಛ ಬಲತ್ಕಳ್ಳಿ ಚಿಗುತ್ಕಳ್ಳಿ ಅಂತ ಅವಕಾಶ ಮಾಡಿಕೊಟ್ರು ಆದ್ಮೇಲೆ ಅವರು ಶಿವಲಿಂಗೇಗೌಡರ ಬೆಳವಣಿಗೆಗೆ ಜೆಡಿಎಸ್ ನ ಶ್ರಮ ಜೆಡಿಎಸ್ ಕಾರ್ಯಕರ್ತರದ್ದು ಬಹಳಷ್ಟು ಪೂರಕವಾಗಿ ಅವ್ರಿಗೆ ಅನುಕೂಲ ಆಗಿದೆ ಇವತ್ತೇನೇ ಆಗಿದ್ರು ಶಿವಲಿಂಗ್ ಗೌಡೋದಕ್ಕೆ ಕಾರಣ ಎಸ್ ಹಣ ವಿಚಾರ ಇರಬಹುದು ಜನಬಲ ಇರ್ಬೋದು ಅದಕ್ಕೆಲ್ಲ ಕಾರಣ ಜೆಡಿಎಸ್ ಅಂಡ್ ಎರಡನೇದು ಈಗ ನಾನು ಹೆಂಗಿದೀನಿ ಬಾವುಟ ಇಲ್ಲದೆ ಇಲ್ಲ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಕೆಲವರು ಪಾಪ ಅವ್ರಿಗೂ ಆತಂಕ ನಾವು ಕಟ್ಟಿದ ಮನೆ ಇನ್ಯಾರೋ ಬಂದು ಸೇರ್ಕತ್ತವ್ರಲ್ಲ ಅಂತ ಕಾಂಗ್ರೆಸ್ ಇವ್ರಿಗೆ ಅಂಡ್ ಎನ್ಆರ್ ಸಂತೋಷ್ ಬಹಳ ಖುಷಿ ಅಲ್ಲ ಯಾವಾಗಲೂ ಪದ ಬಳಸಿರ್ತೀನಿ ಶಿವಲಿಂಗೇ ದತ್ತ ಹೋಗಲ್ಲ ಹೋಗಲ್ಲ ಅಂತ ದತ್ತ ಹೋಗ್ಲಿಲ್ಲ ಹೋದ್ರು ಶಿವಲಿಂಗೇಗೌಡರು ಹೋಗಲ್ಲ ಹೋಗಲ್ಲ ಅಂತ ಕೆಲವರು ಹೇಳ್ತಾರೆ ಜೋರಾಗಿ ಹೋಗ್ತಾರೆ ಹೋಗ್ತಾರೆ ಸದ್ಯದ ಮಾಹಿತಿ ಪ್ರಕಾರ ಹೋಗ್ತಾರೆ ಸಮಸ್ಯೆ ಹೋಗ್ತಾರೆ ಈಗೇನು ಕತೆ ಹೋಗಿಲ್ಲ ಇನ್ನು ಯಾವ ಪಾರ್ಟಿ ಶಿವಲಿಂಗೇಗೌಡ್ರ ಯಾವ ಪಾರ್ಟಿ ಸದ್ಯಕ್ಕೆ ಜೆಡಿಎಸ್ ಎಂ ಎಲ್ ಎಂಎ ಶಿವಲಿಂಗೇಗೌಡ್ರೆ ಯಾವ ಬಾವುಟದಲ್ಲಿ ಗುರುತಿಸ್ಕೋತವ್ರೆ ಜೆಡಿಎಸ್

ಅದೇನೇ ಆಗಲಿ ಹ್ಮ್ ಶಿವಲಿಂಗೇಗೌಡರು ಬಿಜೆಪಿಯಲ್ಲೇ ನಿಲ್ಲ ಪ್ರೆಸೆಂಟ್ ಟ್ರೆಂಡ್ ಹೆಂಗಿದೆ ಗೊತ್ತಾ ಗೊತ್ತೋಷ್ ಹ್ಮ್ ಯಾರೇ ಕೂಗಾಡಲಿ ಊರೇ ಓರಾಡಲಿ ಏನೋ ಕತೆ ಆಗಲಿ ಈ ಪ್ರೆಸೆಂಟ್ ಟ್ರೆಂಡ್ ಸಂತೋಷ್ ಮುಂದೆ ಸಂತೋಷ್ ಪರವಾಗಿದೆ ಯಾಕೆ ಅಂತಂದ್ರೆ ಶಿವಲಿಂಗೇಗೌಡ್ರ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಹೋದ್ರೆ ಹೋಗ್ತಾರೆ ಹೋದ್ರೆ ಜೆ ಡಿ ಎಸ್ ಎಗನೆಸ್ಟ್ ವೋಟ್ ಮಾಡ್ತಾರೆ ಅವ್ರಿಗೆ ಜೆ ಡಿ ಎಸ್ ಒಂದು ಮನಸ್ಥಿತಿ ಇದೆ ನಾನು ಗೆಲ್ಲಬಹುದಾ ನೋಡ್ತಾರೆ ಇಲ್ಲ ಅಂದ್ರೆ ನನ್ನ ಶತ್ರು ಸೋಲ್ಸ್ಬೇಕು ಬೇರೆ ಟ್ರೈ ಮಾಡ್ತಾರೆ ಅದು ಎನ್ನಾರು ಸಂತೋಷಕ್ಕೆ ಬಹಳ ಲಾಭ ಜೆ ಡಿ ಎಸ್ ಶಿವಲಿಂಗ ಇಲ್ಲ ಅಂದ್ರೆ ಜೆ ಡಿ ಎಸ್ ಗೆಲುವಿನ ತಾಕತ್ತಿ ಚುನಾವಣೆ ಇಲ್ಲ ಮುಂದಿನ ಚುನಾವಣೆ ಗೆಲ್ಲಬಹುದು ಬಟ್ ಶಿವಲಿಂಗ ಗೌಡ್ರು ಜೆ ಡಿ ಎಸ್ ಸೋದು ಕಾಂಗ್ರೆಸ್ ಅಭ್ಯರ್ಥಿ ಆದ್ರೆ ಜೆ ಡಿ ಎಸ್ ಗೆ ಗೆಲ್ಲುವ ಸಾಧ್ಯತೆಗಳು ಇಲ್ಲ ಸೊ ಹಾಗಾಗಿ ಇಲ್ಲಿ ಶಿವಲಿಂಗೇಗೌಡ ವರ್ಸಸ್ ಬಿಜೆಪಿ ನಡುವಿನ ಕಾಳಗ ಕಾಳಗ ಆ ಕಾಳಗದ್ದಲಿ ಸದ್ಯಕ್ಕೆ ಡಿಸೆಂಬರ್ ತಿಂಗಳ ಸರ್ವೇಯ ಪ್ರಕಾರ ಶಿವಲಿಂಗೇ ಗೌಡರ್ ಬಂದ ಅಲ್ಲಾ ಕಾಣ್ಸ್ಕತಾ ಇಲ್ಲ ಕಾಂಗ್ರೆಸ್ ಕು ನೇರ್ವಾಗಿ ಹ್ಮ್ ಬಹಿರಂಗವಾಗಿ ಕಾಂಗ್ರೆಸ್ ಬಾವುಟ ಹಿಡಿದಿಲ್ಲ ಏನ್ ಮನೆ ಅದ ಒಂದು ಲಿಸ್ಟ್ ಲೀಕ್ ಆಗಿತಂತೆ ಕಾಂಗ್ರೆಸ್ ನಾನು ಬರ್ಕೊಂಡ್ ಲೀಕ್ ಮಾಡ್ತೀನಿ ಬಂದ್ಬಿಟ್ಟು ಬೋಟಿಂಗ್ ಅಲ್ಲಿ ಲೀಕ್ ಆಗಿರೋ ಅಲ್ಲಿ ಲಿಸ್ಟಲ್ಲಿ ಇವ್ರೇಸಿತ್ತು ಅಂತ ಲಿಸ್ಟ್ ಅಂದ್ರೆ ಬೆಂಕಿ ಇಲ್ದೆ ಹೋಗಿ ಆಡಲ್ಲ ಲಿಸ್ಟಲ್ಲಿ ಇರೋ ತರ ಇರೋದ್ ಕತಾನೇ ಈಗೆಲ್ಲ ಜಿ ಎನ್ ಬಾಲಕೃಷ್ಣ ಅವನ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೇನ ಹಾಕಿಲ್ಲ ಲಿಸ್ಟ್ ಇಲ್ಲ ಶಿವಲಿಂಗೇಗೌಡ ಅಂತಾನೆ ಆಕ್ಲಿಯಸ್ ಕರ್ನಾಟಕ ಟಿವಿಯ ಸರ್ವೆ ಪ್ರಕಾರ ಡಿಸೆಂಬರ್ ಸರ್ವೆ ಪ್ರಕಾರ ಎನ್ಆರ್ ಸಂತೋಷ್ ಮುನ್ನಡೆಯನ್ನ ಕಾಯ್ ಜನವರಿಗೆ ಏನಾಗುತ್ತೋ ಗೊತ್ತಿಲ್ಲ ಫೆಬ್ರವರಿಗೆ ಏನಾಗುತ್ತೋ ಗೊತ್ತಿಲ್ಲ ಮಾರ್ಚ್ಗೆ ಏನಾಗುತ್ತೋ ಗೊತ್ತಿಲ್ಲ ಜನ ಇಂದಿ ದಿನ ಹೆಂಗ್ ಪಲ್ಟಿ ಮಾಡ್ತಾರ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಎನ್ ಆರ್ ಸಂತೋಷ್ ಅರಸಿಕೆರಲೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿಯೆಲ್ಲ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ